ಈಗ ಬಂಧ ಮುಕ್ತರಾದಂತಹ ರೇವಣ್ಣ ಈಗ ತಾತ್ಕಾಲಿಕವಾಗಿ ರಿಲೀಫ್ ಅವ್ರಿಗೆ ಜಾಮೀನು ಮೂಲಕ ಸಿಕ್ಕಿದೆ ಈಗ ರಾಹು ಕಾಲಕ್ಕೂ ಮುನ್ನವೇ ಜೈಲಿನಿಂದ ಹೊರ ಬಂದಿದ್ದಾರೆ ರೇವಣ್ಣ ಮಧ್ಯಾಹ್ನ ಮೂರು ಮೂವತ್ತರಿಂದ ಕಾಲ ಇತ್ತಂತೆ ಅದಕ್ಕೂ ಮುಂಚೆನೆ ರೈಲ್ನಿಂದ ಬಂದಿದ್ದಾರೆ ಅವ್ರು ನಂಬುತ್ತಾರೆ ಅದಕ್ಕೋಸ್ಕರ ಹೇಳಬೇಕು ಇನ್ನೇನಿದೆ ಇದರಲ್ಲಿ ಸೊ ಗುಳಿ ಕಾಲದಲ್ಲಿ ಉಳಿಕ ಕಾಲದಲ್ಲಿ ಈಚೆ ಬಂದಿದ್ದಾರೆ ರೇವಣ್ಣ ಅವ್ರವ್ರ ನಂಬಿಕೆಗಳಿಗೆ ಬಿಟ್ಟಿದ್ರಪ್ಪ ಇದನ್ನ ಏನು ಹೇಳ್ಕೊಳ್ಬೇಕು ಜೈಲಿನಿಂದ ಹೊರ ಬಂದಿದ್ದಾರೆ ಈಗ ರಾಹು ಕಾಲಕ್ಕೂ ಮುನ್ನವೇ ಯಾವ ಕಾಲ ಇದ್ರೇನು ಅವ್ರಿಗೆ ಇದ್ದಿರೋದು ನಿನ್ನೆ ಜಾಮೀನು ಸಿಕ್ಕಿದೆ ಆಚೆ ಬಂದಿದ್ದಾರೆ ಮುಂದೆ ಕಾನೂನಾತ್ಮಕವಾಗಿ ಹೋರಾಟ ಏನು ಮಾಡಬೇಕು ಅಷ್ಟು ನೋಡಬೇಕು ಅವ್ರೀಗ ಯಾವ ಕಾಲದಲ್ಲಿ ಬಂದ್ರೇನು ಆ ಕಾಲಗಳನ್ನೇ ನೋಡೋದಾಗಿದ್ದಿದ್ರೆ ಅವರು ನಾಲ್ಕು ದಿನ ಪೊಲೀಸ್ ಕಸ್ಟಡಿಯಲ್ಲೂ ಇರಬೇಕಾಗಿರಲಿಲ್ಲ ಆರ್ದು ಏಳು ದಿನ ನ್ಯಾಯಾಂಗ ಬಂಧನದಲ್ಲೂ ಇರಬೇಕಾಗಿರಲಿಲ್ಲ ಕಾಲಗಳೇ ಸರಿಯಾಗಿ ಕೆಲಸ ಮಾಡೋದಾಗಿದ್ದಿದ್ರೆ ಮಳೆಗಾಲ ಬೇಸಿಗೆ ಕಾಲನೇ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಇನ್ನೀ ಗುಳು ಕಾಲ ರಾಹುಕಾಲ ಎಲ್ಲಿಂದ ವರ್ಕ್ ಆಗಬೇಕು ನನ್ನ ಸಹೋದ್ಯೋಗಿಗ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಶ್ರೀನಿವಾಸ್ ರೇವಣ್ಣ ಅವರು ಸಿಕ್ಕಾಪಟ್ಟೆ ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು ಈ ಕಾಲಗಳ ಆಧಾರದ ಮೇಲೆ ಮಳೆನೇ ಸರಿಯಾಗಿ ಬರ್ತಾ ಇಲ್ಲ ಕಾಲಗಳು ಬೇಸಿಗೆ ಕಾಲನೂ ಇಲ್ಲ ಮಳೆಗಾಲನೂ ಇಲ್ಲ ಚಳಿಗಾಲ ಒಂದು ಅಲ್ಲಲ್ಲೇ ಬಂದು ಹೋಗುತ್ತೆ ಇನ್ನು ಗುಳಿ ಕಾಲ ಕಾಲಗಳನ್ನೆಲ್ಲ ನಂಬ್ಕೊಂಡು ಲಿಂಬೆಹಣ್ಣು ಇಟ್ಕೊಂಡು ಹೋಗೋದಾಗಿದ್ದರೆ ಪರಪ್ಪನಗರ ಜೈಲಿಗೆ ಯಾಕೆ ಹೋಗಬೇಕಾಗಿತ್ತು ಎಸ್ ಐ ಟಿ ಕಸ್ಟಡಿಲಿ ಯಾಕೆ ಇರಬೇಕಾಗಿತ್ತು ಅಲ್ವಾ ಶ್ರೀನಿವಾಸ್ ಅರುಣ್ ನಂಬಿಕೆಗಳ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನಾವ್ ಯಾರನ್ನು ಕೂಡ ಪ್ರಶ್ನೆ ಮಾಡೋದಿಕ್ ಆಗೋದಿಲ್ಲ ರೇವಣ್ಣ ಅವರ ವಿಚಾರದಲ್ಲೂ ಇದೆ ಆ ಎಲ್ಲರಿಗೂ ಗೊತ್ತು ರೇವಣ್ಣ ಅವರು ದೊಡ್ಡ ದೈವ ಭಕ್ತರು ಆ ಟೈಮ್ ನಂಬ್ತಾರೆ ರಾಹುಕಾಲ ಗುಳಿಕ ಕಾಲ ಇದೆಲ್ಲವನ್ನು ನಂಬ್ತಾರೆ ಹೆಚ್ಚು ಪೂಜೆಗಳನ್ನ ಮಾಡ್ತಾರೆ ಬರಿ ಕಾಲಲ್ಲಿ ನಡೀತಾರೆ ಇದೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಹಾಗಾಗಿ ಅದು ಅವರ ನಂಬಿಕೆ ಇವತ್ತು ಕೂಡ ಜೈಲಿಂದ ರಿಲೀಸ್ ಆಗ್ಬೇಕಾದ್ರೆ ಕಾಲಕ್ಕಿಂತ ಮುಂಚೆ ಜೈಲಿಂದ ರಿಲೀಸ್ ಆಗ್ಬೇಕು ಅನ್ನುವಂತಹ ಆ ಮಾಹಿತಿಗಳನ್ನ ತಮ್ಮವರಿಗೆ ಹೇಳಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಿದ್ದು ಹಾಗಾಗಿ ಮೂರುವ ನಂತರ ಅಂದ್ರೆ ರಾಹುಕಾಲ ಶುರುವಾಗುತ್ತೆ ಅದಕ್ಕಿಂತ ಮುಂಚೆನೆ ರಿಲೀಸ್ ಆಗಬೇಕು ನಿಟ್ಟಿನಲ್ಲಿ ಬೇಗ ಬೇಗ ಕೋರ್ಟ್ನ ಪ್ರಕ್ರಿಯೆಗಳನ್ನು ಮುಗಿಸಿ ಅವರು ಹೊರಗಡೆ ಬಂದ್ರು ಗುಳಿಕ ಕಾಲದಲ್ಲಿ ಅವರು ಹೊರಗಡೆ ಬಂದ್ರು ಅವರ ನಂಬಿಕೆ ಹೊರಗಡೆ ಬರಬೇಕಾದ್ರೆ ಕಾಲದಲ್ಲಿ ಬರಬಾರದು ಅನ್ನುವಂಥದ್ದು ಸೊ ಅವರ ನಂಬಿಕೆ ಅಂತ ಅವರು ಗುಳಿಕ ಕಾಲದಲ್ಲಿ ಹೊರಗಡೆ ಬಂದ್ರು ಅದಾದ ದೇವೇಗೌಡರ ನಿವಾಸಕ್ಕೆ ಬಂದ್ರು ಅದೇ ಒಟ್ಟಾರೆಯಾಗಿ ಅವರ ನಂಬಿಕೆ ಮೇಲೆ ಇದೆಲ್ಲವೂ ಕೂಡ ನಡೆದಿರುವಂತದ್ದು ನೀವು ಹೇಳಿದಾಗೆ ಹೌದು ನಂಬಿಕೆ ಈ ರೀತಿಯಾಗಿ ಇರೋದಾದ್ರೆ ಮಳೆಗಾಲ ಚಳಿಗಾಲ ಇದೆಲ್ಲವೂ ಕೂಡ ಆಗ ಕಾಲಕ್ಕೆ ಆಗಬೇಕಾಗಿತ್ತು ಸೊ ಆದ್ರೂ ಕೂಡ ಅಲ್ಟಿಮೇಟ್ ಆಗಿ ಎಲ್ಲವೂ ಕೂಡ ನಂಬಿಕೆ ಮೇಲೆ ಅವರ ನಂಬಿಕೆ ಪ್ರಶ್ನೆ ಮಾಡೋದಕ್ಕಿಲ್ಲ ಇವತ್ತು ಜೈಲಿಂದ ಬಿಡುಗಡೆ ಆಗಿದ್ದಾರೆ ದೇವೇಗೌಡರ ನಿವಾಸಕ್ಕೆ ಬಂದಿದ್ದಾರೆ ಒಂದು ಚಿಕ್ಕದಾಗಿ ಒಂದು ತೋರಿಸ್ತೀನಿ ನಿವಾಸಕ್ಕೂ ಕೂಡ ಅಭಿಮಾನಿಗಳು ಹೆಚ್ಚಾಗಿ ಬರ್ತಿರುವಂತದ್ದು ಅರುಣ್ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆ ಸಮಯ ಕಳೆದಂತೆ ರೇವಣ್ಣ ಅವರ ಅಭಿಮಾನಿಗಳು ದೇವೇಗೌಡರ ಅಭಿಮಾನಿಗಳು ಹೆಚ್ಚಾಗಿ ಬರ್ತಿದ್ದಾರೆ ಇಷ್ಟೇ ಹತ್ತು ದಿನಗಳ ಕಾಲ ಅವರು ಈ ಒಂದು ಬಂಧನ ಜಾಮೀನು ವಿಚಾರಣೆ ಇವೆಲ್ಲವೂ ಕೂಡ ಅನುಭವಿಸಿದ್ರು ಸಹಜವಾಗಿ ಹಾಸನ ಭಾಗದಲ್ಲಿ ರೇವಣ್ಣ ಅವರಿಗೆ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇದೆ ರೇವಣ್ಣ ಅಂದ್ರೆ ಹಾಸನ ಹಾಸನ ಅಂದ್ರೆ ರೇವಣ್ಣ ವರ್ಷಗಳಿಂದ ಕೇಳ್ಕೊಂಡ್ ಬರ್ತಿದೆ ಹಾಸನಕ್ಕೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಬೇಕು ಅದೆಲ್ಲವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಒಂದು ಆರೋಪ ಕೂಡ ಅವರ ಮೇಲೆ ಇದೆ ಹಾಗಾಗಿ ಸಹಜವಾಗಿ ತಮ್ಮ ನಾಯಕ ಇಷ್ಟು ದಿನ ಜೈಲಲ್ಲಿ ಇದ್ರು ಅವ್ರು ಹೊರಗೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಅಭಿಮಾನ ತೋರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸದ ಬಳಿ ಅಭಿಮಾನಿಗಳು ಜಮಾಯಿಸ್ತಿರುವಂತದ್ದು ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ ಕೇವಲ ನಾಯಕ ಮಾಜಿ ಶಾಸಕರು ಶಾಸಕರನ್ನು ಮಾತ್ರ ಒಳಗಡೆ ಬಿಡ್ತಿದ್ದಾರೆ ಅದನ್ನು ಹೊರತುಪಡಿಸಿ ಕಾರ್ಯಕರ್ತರು ಮುಖಂಡರನ್ನು ಯಾರನ್ನು ಕೂಡ ಒಳಗಡೆ ಬಿಡ್ತಿಲ್ಲ ಒಟ್ಟಾರೆಯಾಗಿ ಒಂದು ರೀತಿ ದೇವೇಗೌಡರ ಕುಟುಂಬಕ್ಕೆ ರೇವಣ್ಣ ಅವರು ಜೈಲಿಂದ ಹೊರಗಡೆ ಒಂದು ಸಂತಸ ಸುದ್ದಿ ಆದರೆ ಸಹಜವಾಗಿ ರೇವಣ್ಣ ಅವರ ಅಭಿಮಾನಿಗಳು ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಆ ಒಂದು ಸಂತಸದ ಒಂದು ಕ್ಷಣ ಅಂತ ಹೇಳ್ಬೋದು ಅದನ್ನು ತುಂಬಿಕೊಳ್ಳೋದಕ್ಕೆ ಮತ್ತೆ ತಮ್ಮ ನಾಯಕನಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವೇಗೌಡರ ನಿವಾಸಕ್ಕೆ ಬಂದು ಅವರನ್ನು ನೋಡಲಿಕ್ಕೆ ಕಾಯ್ತಿರುವಂತಹ ದೃಶ್ಯಗಳು ನಮಗೆ ಪದ್ಮನಾಭನಗರದೇ ದೇವೇಗೌಡರ ನಿವಾಸದ ಬಳಿ ಕಾಳ್ತಿರುವಂತದ್ದು ಅರುಣ್